ಹಲೋ ಫ್ರೆಂಡ್ಸ್, ಹೇಗಿದ್ದಿರಲ್ಲ, ನಾನು ಚೆನ್ನಾಗಿದ್ದೀನಿ. ಹೇ ಒಪ್ನಿ ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಸೊ ಇವತ್ತು ಮಾರ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ 7:30 ಆಯಿತು, ಇವಾಗಷ್ಟೇ ಎದ್ದಿದ್ದೀನಿ. ಸೊ ಅಮ್ಮ ಇರ್ತಾರಲ್ವ, ಸೊ ಮಾಡ್ಕೊತಾರೆ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಮಲ್ಕೊಂಡಿದ್ದೆ. ಸೊ ಅಪ್ಪ ಬರ್ತಾ ಎಡಿ ತೊಗೊಂಡು ಬಂದವರೇ ನೋಡಿ, ಇಲ್ಲಿ ಇಟ್ಕೊಂಡು ಬೇಯಿಸ್ಕೊಡಮ್ಮ, ಬೇಯಿಸ್ಕೊಡಜ್ಜಿ ಅಂತೇಳಿ ಬೆಳಗ್ಗೆನೆ. ಸೊ ಇವಾಗ ತುಂಬ ಮಳೆ ಇರೋದ್ರಿಂದ ಇಲ್ಲಿ ತೋಟದ ಮನೆ ಅಲ್ವಾ ನಮ್ಮದು, ರೋಡಲ್ಲೆಲ್ಲ ಹರಿದಾಡ್ತಿರ್ತವೆ ಫ್ರೆಂಡ್ಸ್, ಹಂಗಾಗಿ ಕೈ ಕೈಗೆ ಸಿಕ್ಬಿಡ್ತವೆ ಎಡಿಗಳು. ಇವಾಗ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತೇಳಿ ಅಮ್ಮ ರುಬ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಸೋಡಾ ಪುಡಿನ ಹಾಕಿ ಉಪ್ಪನ್ನ ಅಮ್ಮನೇ ಬೆರೆಸಿಟ್ಟಿದ್ರು. ಸೊ ಇವಾಗ ಮಿಕ್ಸ್ ಮಾಡಿಡ್ತಿದ್ದೀನಿ, ಒಂದು 10 ನಿಮಿಷ ಆಯಿತು ನೆನ್ಕೊಳ್ಳಿ ಅಂತೇಳಿ. ಸೊ ಆಮೇಲೆ ತಿಂಡಿಗೆ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಅದು ನೆನ್ಕೊಳ್ಳಿ ಅಂತ ಇಟ್ಕೊಂಡು ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಬ್ರಷ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗಡೆ ನೋಡಿಕೊಂಡು ಟೀ ಅಥವಾ ಕಾಫಿ ಕುಡಿದ್ರೆ ಏನೋ ಒಂಥರ ಮನಸ್ಸಿಗೆ ರಿಲೀಫ್ ಅನಿಸುತ್ತೆ ಬೆಳಗ್ಗೆನೆ. ಸೊ ಹಂಗಾಗಿ ನಾನು ಯಾವಾಗಲೂ ಕೂಡ ನಿಮಗೆ ಗೊತ್ತಿರೋ ಥರ ನಾನು ಇಲ್ಲಿ ಹೊರಗಡೆ ನೋಡಿಕೊಂಡು ಕಾಫಿನ ಕುಡ್ಕೊತೀನಿ, ಅಥವಾ ಮಾರ್ನಿಂಗ್ ಡ್ರಿಂಕ್ ಆಗಿರ್ಬೋದು, ಸೊ ಯಾವುದೇ ಆಗಿರ್ಬೋದು ನಾನು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲಿ ನೋಡಿಕೊಂಡೇ ಕುಡ್ಕೊಳ್ಳೋದು. ಸೊ ನೀವು ಕೂಡ ನೋಡ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಈ ಥರ ನೋಡ್ತಿದ್ರೆ ಮೈಂಡ್ ಕೂಡ ಏನೋ ಒಂಥರ ಫ್ರೆಶ್ ಅನಿಸುತ್ತೆ, ವಾತಾವರಣ ಕೂಡ ತುಂಬಾ ಕೂಲಾಗಿದೆ, ಏನೋ ಒಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಈ ಥರ ಹೊರಗಡೆ ನೋಡೋದಕ್ಕೆ. ಸೊ ಇವಾಗ ತಿಂಡಿಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತಿಂಡಿಗೆ ಅಂತೇಳಿ ದೋಸೆ ಮತ್ತು ಮುಳ್ಗಾಯಿ ಮತ್ತು ಮೂಲಂಗಿ ಟೊಮೊಟೊ ಎಲ್ಲ ಹಾಕಿ ಪಲ್ಯನ ಮಾಡ್ಕೊಂಡಿದ್ದು. ಸೊ ಸೂಪರಾಗಿತ್ತು ಗೊಜ್ಜಂತೂ. ಸೊ ಹಾಗೆ ಒಂದು 2 ದೋಸೆನ ತಿನ್ಕೊಳ್ಳೋಣ ಬಿಸಿ ಬಿಸಿ ಇದ್ದಾಗಲೇ ಅಂತೇಳಿ ತಿಂಡಿಯೆಲ್ಲ ರೆಡಿ ಮಾಡಿ ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂಡಿನ ತಿನ್ಕೊಂಡೆ. ಸೊ ತಿಂಡಿಯೆಲ್ಲ ತಿನ್ಕೊಂಡ್ವಿ. ತಿಂಡಿ ತಿಂದಾದ ನಂತರ ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ತೊಳೆದಾಗ ಬಂದೆ. ಸೊ ಪಾಪಂದು ನಾನು ಯಾವಾಗಲೂ ತೊಳೆಯಲ್ಲ, ಇಲ್ಲಿ ಬಂದಾಗ ಅಮ್ಮನೇ ತೊಳೆಯೋದು. ಆ್ಯಕ್ಚುಲಿ ಇವತ್ತು ಪಾಪನ ಎತ್ಕೊಂಡಿದ್ರು ಅಮ್ಮ, ಸೊ ನಾನೇ ತೊಳ್ಕೊಂಡು ಬರ್ತೀನಿ ಬಿಡಮ್ಮ, ಸ್ವಲ್ಪ ನೀರದಲ್ವ ಏನು ಆಗೋದಿಲ್ಲ, ನಾನೇ ತೊಳೆಯೋದಲ್ವ ಅಲ್ಲೂ ಕೂಡ ಅಂತೇಳಿ ತೊಳ್ಕೊಂಡು ಬಂದೆ. ನೋಡಿ ಬಂದುಬಿಟ್ಟು ಪಾಪನ ಕೂಡ ಮಲ್ಕಿಸ್ದೆ ಇವಾಗಷ್ಟೇ, ಅವನು ಕೂಡ ಮಲ್ಕೊಂಡ. ಸೊ ನೆಕ್ಸ್ಟು ಕೆಲಸ ಇದೆ, ಇನ್ನೂ ತುಂಬ ಕೆಲಸ ಇದೆ. ಸೊ ಅವನನ್ನ ತಡೀರಿ, ಒಂದು ದಿಂಬಾಕಿ ಮಲ್ಕಿಸ್ಬಿಡ್ತೀನಿ, ಬಿದ್ದುಬಿಟ್ರೆ ಅಂತ ಇದ್ರೆ ಆಗುತ್ತೆ. ಸೊ ಹಂಗಾಗಿ ಚಲೋ ನೋಡ್ಕೊಮ್ಮ. ಸೊ ಇವಾಗ ಪಾತ್ರೆ ತೊಳಿಬೇಕು, ಇನ್ನು ಪಾತ್ರೆ ಇದ್ದಾವೆ ತೊಳೆಯೋವು. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ದೇವರಿಗೆ ತಳಿಗೆ ಮಾಡಬೇಕಿತ್ತು. ಸೊ ಹಂಗಾಗಿ ದೇವರಿಗೆ ತಳಿಗೆ ಮಾಡೋದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಫಸ್ಟು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಾದ ನಂತರ ನಾನು ಬೇರೆ ಕೆಲಸನ ಮಾಡ್ಕೊತೀವಿ. ಸರಿ ಫ್ರೆಂಡ್ಸ್, ಇವಾಗ ನಾನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ, ಬಟ್ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಸೊ ಮನೆಯೆಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಾಯಿತು, ಕೆಲಸ ಕೂಡ ಮುಗೀತು. ಸೊ ಪಾಪು ಕೂಡ ಇನ್ನೂ ಮಲ್ಕೊಂಡೇ ಇದ್ದಾನೆ, ಹೆಂಗೋ ಎದ್ದಿಲ್ಲ. ಸೊ ಅವ್ನು ಎದ್ದಿಲ್ಲದೆ ಇರೋದ್ರಿಂದ ನಾನು ಬೇಗ ಬೇಗ ಕೆಲಸ ಕೂಡ ಬೇಗ ಬೇಗ ಮುಗೀತು. ಅವ್ನು ಮಲ್ಕೊಂಡ್ರೆ ಏನೋ ಒಂಥರ ನನಗೆ ಫಸ್ಟು ಕೆಲಸ ಮುಗ್ದಂಗೆ, ಎಷ್ಟೋ ಕೆಲಸ ಮುಗ್ದಂಗೆ, ಯಾಕಂದರೆ ಅವ್ನು ಎದ್ದಿದ್ರೆ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಸೊ ಅವ್ನು ಎತ್ಕೊಂಡಿರೋದೇ ಒಂದು ಕೆಲಸ ಆಗೋಗ್ಬಿಡುತ್ತೆ ಹಂಗಾಗಿ. ಸೊ ಇವತ್ತು ದೇವ್ರಿಗೆ ತಳಿಗೆ ಕೂಡ ಮಾಡಬೇಕು ಅಂತ ಹೇಳಿದ್ನಲ್ವ. ಸೊ ನೀವು ಕೂಡ ಯಾರೆಲ್ಲ ನೋಡಿಲ್ಲ ಅಂದರೆ ಒಂದ್ಸಲ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಮಳಲಿಯಮ್ಮನ ದೇವಸ್ಥಾನ ಅಂದರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು, ಎಷ್ಟೊಂದು ಜನ ಎಲ್ಲ ಬಂದು ಹರಕೆಲ್ಲ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಸೊ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ತುಂಬಾ ರಶ್ ಇರ್ತಾರೆ. ಸೊ ಮಧ್ಯದಲ್ಲಿ ಯಾವತ್ತಾದರೂ ಬಂದರೆ ತುಂಬಾ ಫ್ರೀಯಾಗಿ ನೋಡ್ಕೊಂಡು ಹೋಗ್ಬೋದು ದೇವಸ್ಥಾನನ. ಸೊ ಮಳಲಿಯಲ್ಲಿ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನ ಅಂದರೆ ಇದೇ ದೇವಸ್ಥಾನ. ಸೊ ತುಂಬ ಜನ, ಎಷ್ಟೊಂದು ಜನಕ್ಕೆ ಮನೆ ದೇವರಾಗಿರುತ್ತೆ ಈ ದೇವರು. ಸೊ ಎಲ್ಲೆಲ್ಲಿಂದನೋ ಬರ್ತಾರೆ, ಯಾವ್ಯಾವ ದೇಶದಿಂದ ಎಲ್ಲ ಬರ್ತಾರೆ. ಸೊ ನೀವು ಕೂಡ ಒಂದ್ಸಲ ಬಂದು ನೋಡಿ, ಒಳ್ಳೆಯದ್ರ ಬಗ್ಗೆ ಯಾವುದ್ರ ಬಗ್ಗೆ ಏನಾದರೂ ಇದ್ದರೆ ಅರ್ಕೆ ಎಲ್ಲ ಮಾಡ್ಕೊಂಡು ಹೋಗಿ ಬೇಗನೆ ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ದೇವರು. ಸೊ ಇವಾಗ ನೋಡಿ ಕೆಲಸ ಎಲ್ಲ ಮುಗ್ದು ಅಮ್ಮ ಇಲ್ಲಿ ಪಾಪನ ಎತ್ಕೊಂಡು ನೀರು ಕಾಯಿಸ್ತಿದ್ರು. ಸೊ ಎಡಿ ತಂದು ಕೊಟ್ಟಿದ್ರಲ್ವ, ಅದನ್ನು ಕೂಡ ಸುಟ್ಕೊಟ್ರು, ಮಕ್ಳಿಗೆ ತಿನ್ಸಲ್ಲ ಅಂತೇಳಿ ತಿನ್ನಿಸ್ತಾ ಇದ್ದೀನಿ. ಸೊ ಇದನ್ನು ತಿನ್ನೋದ್ರಿಂದ ಎಡಿನ, ಈ ಮಳೆ ಟೈಮಲ್ಲಿ ತುಂಬಾ ಮಕ್ಕಳಿಗೆ ಶೀತ ಜ್ವರ ಕೆಮ್ಮು ಈ ಥರ ಎಲ್ಲ ಇರುತ್ತೆ. ಸೊ ಈ ನಾವು ಏಡಿನ ಸಾಂಬಾರ್ ಕೆಮ್ಮು ಕೂಡ ಇತ್ತು, ಹಾಗಾಗಿ ಅವಳಿಗೆ ಮಕ್ಕಳಿಗೆ ಕೆಮ್ಮಿನ ಅಥವಾ ಜ್ವರ ಇದ್ದವರಿಗೆ ತಲೆಗೆ ಮಾಡಬೇಕಲ್ಲ, ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ಶೀತ ಆಗಲ್ಲ, ಸಾಂಬಾರ್ ಎಲ್ಲ ಮಾಡ್ಕೋಗಲ್ಲ. ಮತ್ತೆ ಒಂದೇ ಸಿಕ್ಕಿರೋದ್ರಿಂದ ಹಾಗೆ ಬೇಯಿಸ್ಕೊಟ್ವಿ. ಸೊ ಪಾಪಂಗೂ ಕೂಡ ತಿನ್ನಿಸ್ತಾ ಇದ್ದೀನಿ, ಇಬ್ರುನಿಗೂ ಸ್ವಲ್ಪ ತಿನ್ನಿಸ್ತಿದ್ದೀನಿ. ಇದು ನನಗೆ ಇಷ್ಟ ಆಗೋದಿಲ್ಲ, ಯಾಕಂದರೆ ನನಗೆ ಸಾಂಬಾರು ಮಾಡಿ ತಿನ್ನೋದಕ್ಕೆ ಇಷ್ಟ, ಬಟ್ ನಾನು ಯಾವಾಗಲೂ ಈ ಥರ ಬೇಯಿಸಿ ತಿಂದಿಲ್ಲ, ಒಂದ್ಸಲಿನೂ ತಿಂದಿಲ್ಲ. ಸೊ ಹಂಗಾಗಿ ನನಗೆ ಇದು ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಮಕ್ಕಳಿಗೆ ತಿನ್ನಿಸ್ತೀನಿ ನಾನು, ಯಾವುದನ್ನು ಕಂಟ್ರೋಲ್ ಮಾಡೋದಿಲ್ಲ. ಸೊ ನೋಡಿ ಇಲ್ಲಿ ಈ ತುಪ್ಪ ಅಂತ ಹೇಳ್ತಾರೆ ಇದನ್ನು, ತುಂಬಾ ಚೆನ್ನಾಗಿರುತ್ತೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಯೆಲ್ಲೋ ಕಲರ್ ಕಾಣಿಸ್ತಿದೆ. ಸೊ ಇದನ್ನು ತಿನ್ನಿಸ್ತಾ ಇದ್ದೀನಿ.
ಇವಾಗ ಇಬ್ಬರಿಗೂ ತಿನ್ನಿಸಿದಾಯಿತು. ಅಮ್ಮ ಕೂಡ ಸಾಂಬಾರಿಗೆ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊತಿದ್ದಾರೆ. ಕರೆಂಟ್ ಬೇರೆ ಇಲ್ಲ, ಸೊ ಕಲ್ಲಲ್ಲಿ ರುಬ್ಬೋ ಅಷ್ಟರಲ್ಲಿಗೆ ಟೈಮ್ ಆಗುತ್ತೆ. ತೊಡ್ನಿಕಾಳು ಸುಲಿತಾ ಇದ್ವಿ, ಇನ್ನೂ ಇಷ್ಟೊಂದಿದೆ ನೋಡಿ, ಇಷ್ಟು ಸುಲಿದಿದ್ವಿ ಮತ್ತು ಇನ್ನೂ ಅಷ್ಟೊಂದಿದೆ. ಸೊ ನಾನು ಅಷ್ಟರಲ್ಲಿಗಡೆ ಅಮ್ಮ ಖಾರ ರುಬ್ಬೋದಕ್ಕೆ ಊರಲ್ಗಡೆ ನಾವು ತೋಟದ ಮನೇಲಿ ಇರೋದಲ್ವಾ, ಸೊ ಅಲ್ಲಿ ನಮ್ಮ ಚಿಕ್ಕಮ್ಮ ತೊಗೊಂಡೋದ್ರು ರುಬ್ಬಿಸ್ಕೊಂಡು ಬರೋಕ್ಕೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಅನ್ನ ಎಲ್ಲ ಮಾಡಿಕೊಂಡ್ರೆ ಅಮ್ಮ ಖಾರ ತೊಗೊಂಡು ಬಂದ ತಕ್ಷಣ ಒಲೆ ಮೇಲೆ ಹಾಕಿದರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಸೊ ಬೇಗ ಬೇಗ ಮಾಡ್ಕೊಳ್ಳೋಣ ಅಂಥೇಳಿ ಫಸ್ಟ್ ಅನ್ನ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಅನ್ನ ಮಾಡ್ಕೊತಿದ್ದೀನಿ. ಫಸ್ಟು ದೇವರಿಗೆ ತಳಗೆ ಮಾಡುವಾಗ ನಾವು ಅಡುಗೆ ಮಾಡೋದಕ್ಕೂ ಮುಂಚೆ ಸ್ನಾನ ಎಲ್ಲ ಮಾಡಿಕೊಂಡೇ ಮಾಡೋದು ದೇವರಿಗೆ. ಮಳಲಿ ಅಮ್ಮಂಗೆ ಯಾವುದೇ ದೇವರಿಗಾಗಿದ್ರೂ ಅಷ್ಟೇ ಹಾಗೇ ಮಾಡೋದಲ್ವಾ. ಸೊ ನಾನು ಕೂಡ ಹಾಗೆ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇವಾಗ ಅನ್ನ ಎಲ್ಲ ಆಯಿತು, ಚಿಕನ್ ಕೂಡ ತೊಗೊಂಡು ಬಂದರು. ಕಾಳು ಮತ್ತು ಸಾಂಬಾರು ಕೂಡ ಹಾಗೇ ಇಟ್ಕೊಂಡು ಬಿಟ್ಟೆ ಬೇಗ ಬೇಗ. ಟೈಮ್ ಬೇರೆ ಆಗೋಗ್ಬಿಡ್ತು, 5:30 ಆಗೋಗ್ಬಿತ್ತು. ಸೊ ನಮ್ಮ ಮನೆಯವ್ರು ಕೂಡ ಬಂದರು, ಅವರು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆದರು. ತಲೆಗೆ ಕೂಡ ಎಲ್ಲ ತೆಗೆದಿಟ್ಕೊಂಡಿದ್ವಿ, ತೊಗೊಂಡೋಗೋಣ ಅಂಥೇಳಿ. ಇವಾಗ ಹೋದ್ವಿ ದೇವಸ್ಥಾನ ಹತ್ರ, ಅಲ್ಲೇ ಹಣ್ಣು ಕಾಯಿ ಗಂಧುಕಡ್ಡಿ ಮತ್ತು ಹೂವಿನ ಹಾರ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ವಿ ದೇವಸ್ಥಾನ ಒಳಗಡೆ. ಇವತ್ತು ನಮ್ಮದರ ಅದೃಷ್ಟಕ್ಕೆ ಕರೆಂಟ್ ಬೇರೆ ಇಲ್ಲ, ನೋಡ್ಬೋದು ಮಳೆ ಸ್ವಲ್ಪ ಹಿಂಗೆ ಕಡಿಮೆ ಆಗಿದೆ ಅದೃಷ್ಟಕ್ಕೆ ಕರೆಂಟ್ ಇಲ್ಲ. ಬಟ್ ಏನು ಮಾಡೋಂಗಿಲ್ಲ, ಹೋಗಲೇಬೇಕಾಗಿತ್ತಲ್ವ. ಸೊ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಳ್ಳೋಣ ಅಂತೇಳಿ ಮಾಡಿಸ್ಕೊಂಡ್ವಿ. ತುಂಬಾ ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ಇವತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಬಟ್ ನಾವು ಯಾವಾಗಲೂ ಇದೇ ಥರ ಫ್ರೀ ಆಗಿದ್ದಾಗಲೇ ಹೋಗೋದು, ನಮಗೆ ಚೆನ್ನಾಗೇ ದರ್ಶನನೇ ಮಾಡ್ಕೊಂಡು ಬರೋದು. ಸೊ ಏನಪ್ಪ ಅಂತಂದರೆ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಸೊ ಕರೆಂಟ್ ಇರಲಿಲ್ಲ, ಸೊ ನಾವು ಒಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರೊಳಗೆ ಫುಲ್ ಕತ್ಲೇನೂ ಕೂಡ ಹಾಕೋಗಿತ್ತು, ಅದ್ರ ಜೊತೆಗೆ ಕರೆಂಟ್ ಕೂಡ ಹೋಗಿತ್ತಲ್ವ. ಸೊ ಹಂಗಾಗಿ ನೀಟಾಗಿ ವೀಡಿಯೋನ ಮಾಡ್ಕೊಳೋಕ್ಕಾಗಲಿಲ್ಲ. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ನಾನು ಹೋದಾಗ ನೀಟಾಗಿ ಫುಲ್ ದೇವಸ್ಥಾನ ಹೇಗಿದೆ ಅದ್ರ ಬಗ್ಗೆ ಮಾಹಿತಿ ಆಗಿರ್ಬೋದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿಗೆ ಇಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಇದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಮೆರವಣಿಗೆ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ ಅದು ನೋಡಿ. ಇವಾಗ ಪೂಜೆನ ಮಾಡ್ತಾಯಿದ್ರು ನಾನು ಹೋಗೋಷ್ಟರೊಳಗಡೆ, ಬೇರೆಯವ್ರಿಗೆ ಯಾರಿಗೋ ಪೂಜೆ ಮಾಡಿಕೊಟ್ರು. ಸೊ ಅದು ನಾವು ಕೂಡ ಅಣ್ಣಕೈಲ ಮಾಡಿಸ್ಕೊಂಡು ತಲೆಗೆ ಕೊಟ್ಟು ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಮೇಲೆ ಇದೆಯಲ್ಲ ಇದು ಕ್ಯಾಲಮ್ಮ ಅಂತೇಳಿ, ಇದು ವರ್ಷಕ್ಕೊಂದೇ ಸಲ ಹೊರಡೋದು ಮತ್ತು ಯಾವಾಗಲೂ ಹೊರಡೋದಿಲ್ಲ. ಇದು ಮಳಲಿ ಅಮ್ಮ. ಸೊ ಬೇಕು ಅಂದಾಗ ಅಂದರೆ ಊರಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಅದು ಕಡಿಮೆ ಎಲ್ಲೋ ಕಡಿಮೆ ಆದ ದೇವರು ಹೊರಡೋದು ಅಂದರೆ ವರ್ಷಕ್ಕೆ 2 ಸಲನೋ 3 ಸಲನೋ ಹೊರಡಿಸ್ತಾರೇನೋ ಅಷ್ಟೇ. ಸೊ ದೊಡ್ಡ ಹಬ್ಬದಲ್ಲಿ ಒಂದ್ಸಲ ಅದಾದಮೇಲೆ ಒಂದು ಜಾತ್ರೆ ಮಾಡ್ತಾರೆ ಇಲ್ಲಿ ಮಳಲಿ ಅಮ್ಮಂದು, ಆವಾಗ ಒಂದ್ಸಲ ಹೊರಡಿಸ್ತಾರೆ ಮತ್ತು ಯಾವಾಗ ಹೊರಡಿಸ್ತಾರೆ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ಇವತ್ತು ಮಂಗಳವಾರ ಅಲ್ವಾ, ಬೆಳಿಗ್ಗೆ ಎಲ್ಲ ಫುಲ್ ರಶ್ ಇರುತ್ತೆ. ಸೊ ಹಂಗಾಗಿ ನಾವು ಇವಾಗ ಹೋಗಿದ್ವಿ ಸಂಜೆ ಟೈಮಲ್ಲಿ, ನಮಗೆ ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು, ಯಾವುದೇ ಥರ ಜನ ಇರೋದಿಲ್ಲ. ಸೊ ಏನೋ ಒಂಥರ ನೆಮ್ಮದಿಯಾಗಿ ಕೂತ್ಕೊಂಡು ನಾವು ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಗಾಗಿ ನಾವು ಇಷ್ಟೊತ್ತಿನಲ್ಲೇ ಹೋಗೋದು ಯಾವಾಗಲೂ. ನೋಡಿ, ಬೇಕಾದರೆ ಹೂವೆಲ್ಲ ಕೇಳ್ಕೊಬೋದು ಇವಾಗ ಕುತ್ಕೊಂಡು ಆರಾಮಾಗಿ ಕೇಳ್ಕೊಬೋದು. ಅಥವಾ ಏನಾದರೂ ಮಕ್ಕಳಿಗೆ ಜ್ವರ ಈ ಥರ ಏನಾದರೂ ಇದ್ದರೆ ಚೀಟ್ ಬರೀತಾರೆ. ಸೊ ಚೀಟು ಕೂಡ ಬರೆಸ್ಕೊಂಡು ತೊಗೊಂಡು ಬರ್ಬೋದು. ನಾನು ಕೂಡ ಹಾಗೇ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಪಾಪನೂ ಕೂಡ ಅಡ್ಬೀಳಿಸ್ಕೊಂಡು ಬಂದೆ. ಸೊ ಒಂದು ಸ್ವಲ್ಪ ಹೆದರ್ಕೊಂಡ, ಯಾವತ್ತೂ ಈ ಥರ ಮಾಡ್ಕೊಂಡಿರ್ಲಿಲ್ವಲ್ಲ. ಸೊ ಹಂಗಾಗಿ ನೋಡಿ, ಇಲ್ಲಿ ಹೊರಗಡೆ ಎಲ್ಲ ಫುಲ್ ಕತ್ಲಾಗಿ ಹೋಗ್ಬಿಟ್ಟಿದೆ. ಇದು ಕಂಬುದ್ರಾಯ ಅಂತೇಳಿ ಇನ್ನೊಂದು ದೇವಸ್ಥಾನ, ಅದೇ ಎದುರುಗಡೆನೇ ಇರೋದು ಮಳಲಿಯಮ್ಮನ ಎದುರುಗಡೆ. ಇದು ಮಳಲಿಯಮ್ಮನ ಮೈದ್ನ ಅಂತ ಹೇಳ್ತಾರೆ. ಸೊ ನೋಡಿ, ಇಲ್ಲಿ ಮಳಲಿಯಮ್ಮನ ಅಪೋಸಿಟೇ ಇರೋದು. ಸೊ ನಾವು ಇವಾಗಷ್ಟೇ ಮನೆಗೆ ಬಂದ್ವಿ, ಇವಾಗ ಊಟ ಎಲ್ಲ ಮಾಡ್ಕೊಬೇಕು. ಸೊ ನೋಡೋಣ, ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಊಟಕ್ಕೆ ಅಂಥೇಳಿ ತೊಡ್ನಿಕಾಳು ಹುರ್ತ ಮಾಡ್ಕೊಂಡಿದ್ವಿ, ಅದ್ರ ಜೊತೆಗೆ ಚಿಕನ್ ಸಾಂಬಾರು ಅಂದರೆ ಪಾರಂ ಕೋಳಿ ಸಾಂಬಾರು, ಮುದ್ದೆ, ಅನ್ನ ಈ ಥರ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ. ಬಾಯ್ ಬಾಯ್.